हाय हेलो फ्रेंड्स, वेलकम टू यू कैन चैनल। नानिवत्तु एग् पुडिंग ईजी आगि तुम्बा सिंपल आगि हेगे माडोदंत तोरिस्तेने, नोडोण बन्नि। मोदलिगे इल्लि नानु मूरु हेग्गन्न तगोंडिद्देने, अदन्न एल्ल होडेदु ई विक्के पात्रेगे हाकोळ्ळोण। सिंपल आगि माडबहुदु, ईजी आगि आरामागि बेगने कूड आगुत्ते इदु। ईग मूरु हेग्गन्न नानु होडेदु हाकोंडिद्देने। ಈಗ ಇದನ್ನ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ। ಚೆನ್ನಾಗಿ ಬೀಟ್ ಆಗಬೇಕು, ನೊರೆ ಬರೋ ತರ ಅಲ್ಲಿವರೆಗೂ ಬೀಟ್ ಮಾಡ್ಕೊಬೇಕು। ಈ ರೀತಿ ಬೀಟ್ ಆಗಬೇಕದು। ಈಗ ಇದಕ್ಕೆ ನಾನು ಒಂದು ಗ್ಲಾಸ್ ಫುಲ್ ಮಿಲ್ಕ್ ಅನ್ನು ಹಾಕೊಳ್ತಾನೆ। ಈಗ ಇದೇ ಗ್ಲಾಸ್ ಅಲ್ಲಿ ಮುಕ್ಕಾಲಷ್ಟು ನಾನು ಶುಗರ್ ನ ಆಡ್ ಮಾಡ್ಕೊಳ್ತೇನೆ। ಹಾಲು ಫುಲ್ ತಗೊಂಡಿದ್ದೆ, ಇದರಲ್ಲಿ ಮುಕ್ಕಾಲು ಶುಗರ್ ತಗೊಳ್ತೇನೆ। ಈಗ ಸ್ವಲ್ಪ ಚಿಟ್ಟಿ ಕಾಡಮ ಪೌಡರ್ನ ಏಲಕ್ಕಿ ಪುಡಿನ ಹಾಕೊಳ್ತೇನೆ ಇದಕ್ಕೆ। ಈಗ ಇದನ್ನ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ। ಚೆನ್ನಾಗಿ ಬೀಟ್ ಆಗಬೇಕಿದು। ಈಗ ಸ್ವಲ್ಪ ಶುಗರ್ನ ಕ್ಯಾರಮಲೈಸ್ ಮಾಡ್ಕೊಳ್ಳೋಣ। ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಂಡು ನಾನು ಸ್ವಲ್ಪ ಸಿರಪ್ ಮಾಡ್ಕೊತಾ ಇದೀನಿ ಅಷ್ಟೇ। ಇದು ಸ್ಟೌ ಹೀಟ್ ಜಾಸ್ತಿ ಆಗಿರೋದ್ರಿಂದ ಈ ಥರ ಹೊಗೆ ಬಂದಿದೆ। ಈ ರೀತಿ ಹಾಕಬೇಕು, ಕ್ಯಾರಮಲೈಸ್ ಆಗಬೇಕು। ಶುಗರ್ ಅಲ್ಲೇ ಆ್ಯಡ್ ಮಾಡಿರೋದ್ರಿಂದ ಜಾಸ್ತಿ ನಾನು ಶುಗರ್ ಕ್ಯಾರಮಲೈಸ್ ಮಾಡಿಲ್ಲ, ಸ್ವಲ್ಪ ಕಲರಿಗೋಸ್ಕರ ಮಾಡ್ಕೊಂಡಿದ್ದೀನಿ ಇಲ್ಲಷ್ಟೇ। ಈಗ ಮಿಕ್ಸ್ ಮಾಡಿದ್ವಲ್ಲ ನಾವೆಲ್ಲ ಹೆಗ್ಗೆನ ಬೀಟ್ ಮಾಡಿಕೊಂಡು, ಅದನ್ನು ಮಿಕ್ಸ್ಚರ್ನ ಇದಕ್ಕೆ ಹಾಕ್ಕೊಳ್ಳೋಣ। ಈಗ ಅದನ್ನು ಸ್ಟೀಮಲ್ಲಿ ಇಟ್ಟು ನಾವು ಬೇಯಿಸ್ಬೇಕಾಗತ್ತೆ। ಈ ರೀತಿ ಇಡ್ಲಿ ಪಾತ್ರೆಯಲ್ಲಿ ಓವನಲ್ಲಿ ಎಲ್ಲರೂ ಮಾಡ್ತಾರೆ, ನಾನು ಇಡ್ಲಿ ಪಾತ್ರೆಯಲ್ಲಿ ನಾನು ಇಲ್ಲಿ ಒಂದು 10-15 ನಿಮಿಷ ಬೇಯಿಸ್ಕೊಳ್ಳೋಣ ಇದನ್ನ। ಇದು ಒಂದು 15 ನಿಮಿಷ ಆಗಿದೆ, ಬೆಂದಾಗಿದೆ ನೋಡಿ, ಚೆನ್ನಾಗಿ ಬೆಂದಿದೆ ಕೂಡ। 15 ಮಿನಿಟ್ಸ್ ಇಟ್ಟಿದ್ದೆ ನಾನು। ಈ ರೀತಿ ನೀವು ಚಾಕೋಲಿ ನೋಡಿದರೆ ಗೊತ್ತಾಗತ್ತೆ ನಿಮಗೆ, ಅಲ್ಲಿ ಅಂಟಂಟು ಬರೋದಿಲ್ಲ। ಈ ರೀತಿ ನೀವು ಮಾಡ್ಕೊಬೇಕು। ಈಗ ಅದನ್ನು ಕೆಳಗೆ ಇದು ಮಾಡೋಣ, ಟರ್ನ್ ಮಾಡೋಣ। ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ, ಚೆನ್ನಾಗಿ ಬಂದಿದೆ ಇವಾಗ। ಈಗ ಇದನ್ನು 10 ಮಿನಿಟ್ಸು ಕೂಲಾಗಕ್ಕೆ ಇಟ್ಬಿಟ್ಟು ಇದನ್ನು ನಾವು ಫ್ರಿಜ್ಜಿಗೆ ಹಾಕಬೇಕಾಗತ್ತೆ। ಈಗ ಫ್ರಿಜ್ಜಿಂದ ಹೊರಗಡೆ ತೆಗೆದು ನಾವು ಇದನ್ನು ಯಾವ ಶೇಪಿಗೆ ಬೇಕೋ ನಾವು ಅದನ್ನು ಕಟ್ ಮಾಡಿಕೊಂಡು ಸರ್ವ್ ಮಾಡೋಣ। ಫ್ರಿಜ್ಜಿಂದ ಕೂಲಾಗಿದೆ, ಚೆನ್ನಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ। ಒಮ್ಮೆ ಟ್ರೈ ಮಾಡಿ, ಈಸಿಯಾಗಿ ಆರಾಮಾಗಿ ಬೇಗನೆ ಮಾಡ್ಕೋಬೋದಿದು, ತುಂಬ ಚೆನ್ನಾಗಿರುತ್ತೆ। ಇವತ್ತಿನ ನನ್ನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಪ್ರೆಸ್ ಮಾಡಿದರೆ ನಿಮಗೆಲ್ಲ ಹೊಸ ವಿಡಿಯೋಸ್ ನೋಟಿಫಿಕೇಶನ್ ಬರುತ್ತೆ ಅದಕ್ಕೋಸ್ಕರ। Take care, bye, have a nice day, stay home, stay safe, bye-bye.